हेलो हेलो। हाँ यार, हेलो, नमस्ते। आहार हत्र देवराज अंत बैंगलूरिंद करे ಮಾಡ್ತಿರೋದು ಮಸ್ಕ್ಯುಲರ್ ಡಿಸ್ಟ್ರೋಫಿ ಅನ್ನೋ ಒಂದು ಕಾಯಿಲೆಗೆ ಇದಾಗಿದೆ ನಾನು। ಹೌದು, ಎಷ್ಟು ಚಿಕ್ಕ ವಯಸ್ಸಿಗೆ ಗೊತ್ತಾಗಬೇಕಲ್ಲ ಅದು. ಅದು ಚಿಕ್ಕ ವಯಸ್ಸಿಗೆ ಬಂದಿತ್ತು, ಬಟ್ ಆದ್ರೆ ನನ್ನನ್ನು ಅಷ್ಟೊಂದು ಅದನ್ನ ಸಿಂಪ್ಟಮ್ಸ್ ನನ್ನನ್ನು ಹಾಳು ಮಾಡಿರಲಿಲ್ಲ। ಇವಾಗ ಎಷ್ಟು ಅದು? ನೀನು 25 ಈಗ ನನಗೆ ದಾಟಿದ್ಯಾ? ಆ ಏ, ನಾನು ಸ್ಟೇಜ್ ಕೇಳಿದ ದಾಟಿದೆ, ಪ್ರಶ್ನೆಗಳು. ಬಟ್ ಇವಾಗ ನಾನು ಅಂದ್ರೂ ಅಂದ್ರೆ ನನ್ನಂತವ್ರು ನಾನು ನೋಡಿದ್ರೆ ಅವ್ರ ಪಾಪ ಏನು ಮಾಡಕ್ಕಾಗಲ್ಲ, ಆದ್ರೆ ನಾನು ಇನ್ನೂ ಸ್ವಲ್ಪ ಇನ್ನ ಬಾಡಿ ಕಂಡೀಷನ್ ಆಗಿದೆ ನಂದು ಇನ್ನ। ಏಯ್, ನೀನು ನನ್ ನೀನ್ ಮಾತಾಡದಾದ್ರೆ ಇಟ್ಬಿಡ್ತೀನಿ ಫೋನು. ಹಾ ಹೇಳಿ, ನಿನ್ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದೀನಿ. ಮಾತಾಡ್ತಾ ಇದೀಯಾ ನೀನು? ನನಗೆ 24 ಅವರ ನಿನಗೆ 18ನೇ ವಯಸ್ಸಿಗೆಲ್ಲ ಸ್ವಲ್ಪ ಸಿಂಪ್ಟಮ್ಸ್ ಬಂತ? ಬಂತ ಅವಾಗ ಏನಾಗ್ತಿದೆ ಹೇಳು. ಏನಿಲ್ಲ, ಎನರ್ಜಿ ಫುಲ್ ವರ್ಷ ವರ್ಷ ಡೌನ್ ಮಾಡ್ಬಿಡುತ್ತೆ। ಇವಾಗ ನಾನು ನಡಿಯಕ್ ಆಗ್ತಿಲ್ಲ, SSLC ಎಕ್ಸಾಮ್ ನಾಳೆ ಬರಿಬೇಕು, ಇವತ್ತು ರಾತ್ರಿನೇ ಫುಲ್ ಜಾಸ್ತಿ ಆಗುತ್ತೆ। ಅದಕ್ಕೆ ಮುಂಚೆ ಚಿಕ್ಕ ವಯಸ್ಸಿಂದ ಇತ್ತು, ಬಟ್ ಹ್ಯಾಂಡಿಕ್ಯಾಪ್ ಅನ್ಕೊಂಡು ನಾನು ಅವಾಗ ಯಾರಿಗೂ ನಮ್ಗೆ ಅಷ್ಟೊಂದೆಲ್ಲ ಟೆಸ್ಟ್ ಮಾಡ್ತಿರಲಿಲ್ಲ ಫುಲ್ ಏಜ್ಗೆ। ನೋಡ, ಜಾಸ್ತಿ ಮಾತಾಡ್ಬೇಡ. ಏನಾಯ್ತು, ಏನಿತ್ತು ಮೊದ್ಲಿಂದ, ಏನಿತ್ತು? ಮೊದ್ಲಿಂದ ಅಂದ್ರೆ ಈಗ ಎರಡು ತರ ಓಡಕ್ ಆಗ್ತಾ ಇರಲಿಲ್ಲ ಸ್ಪೀಡ್ ಆಗಿ, ಆತರ ಅಷ್ಟಿತ್ತು। ಬಟ್ ಇವಾಗ 18ನೇ ವಯಸ್ಸಿಗೆ ನೋಡ, ಬಂದಾದ್ಮೇಲೆ ನಿಮ್ಮ ಪೂರ್ತಿ ಮಸ್ಕ್ಯುಲರ್ ಡಿಸ್ಟ್ರೋಫಿಗೆ ಇನ್ನು ಮೆಡಿಸಿನ್ ರಿಸರ್ಚ್ ಆಗ್ತಾ ಇದೆ. ಇದಕ್ಕೆ ಇನ್ನು ಸರ್ಜರಿ ಮಾಡ್ಬೇಕಾ, ಬೋನ್ ಗೆ ಏನ್ ಮಾಡ್ಬೇಕು ಅನ್ನೋದು ತಲೆ ಕೆಡಿಸ್ಕೋಬೇಡ, ನಿನಗೆ ಒಳ್ಳೇದಾಗತ್ತೆ. ಆಯುರ್ವೇದದ ಪ್ರಕಾರ ನೀನು ಮುಂದುವರಿಯೋದು ಒಳ್ಳೇದು. ಎಣ್ಣೆ ಮಸಾಜುಗಳಾಗ್ಲಿ, ಮತ್ತೆ ದಿನ ಪಂಚಗವ್ಯ ಘೃತಂ ತಗೋ. ದಿನ ತಗೋ, ಸರಿ ಹೋಗುತ್ತೆ, ಭಯ ಬೀಳ್ಬಿಡುತ್ತೆ. ನಾನ್ ಡೈಲಿ ಅದೇ ಗೋಮೂತ್ರ ಕುಡಿತಾ ಇದ್ದೀನಿ, ಗೋಮೂತ್ರ ಅರ್ಕ ಪಾಪ, ಏನ್ ಕೆಲಸ ಮಾಡ್ತಿದ್ಯಾ ಬಂಗಾರು? ನಾ ಏನು ಮಾಡಕ್ಕಾಗಲ್ಲ, ಅವ್ರ ಹತ್ರ ಕೈ ಇವಾಗ ಇವಾಗ ಕತ್ತರ್ಗು ಬಂದ್ಬಿಟ್ಟಿದೆ ಇದು। ನನಗೆ ಡಾಕ್ಟ್ರು ಇನ್ನು 5 ವರ್ಷ ಬದುಕಲ್ಲ ಅಷ್ಟೇ ಅಂತ ಹೇಳಿದಾನೆ। ಅವನ 5 ವರ್ಷ ಹೇಳ್ದ ಅಂತ ನನ್ಗೇನ್ ಭಯ ಇಲ್ಲ, ಸಾಯ್ತೀನಿ ಅಂತ ಅದ್ರ ಬಗ್ಗೆ ನನ್ಗೆ ಯೋಚನೆನೇ ಇಲ್ಲ। ಅದಂಗೆ ಹೇಳ್ತಾರ ಅವರು, ಅರ್ಥನೇ ಇಲ್ಲದೆ. ಅದು ಚೆಸ್ಟ್ ಬಂದ್ರೆ ಮಾತ್ರ ಬ್ರೀ ಇದು ಉಸಿರಾಟಕ್ಕೆ ತೊಂದರೆ ಆಗ್ಬಿಡುತ್ತಂತೆ। ನಿನ್ಗೆ ಹಂಗ ಆಗೋದಿಲ್ಲ, ನಿನ್ಗೆ ಆ ಗೋಮೂತ್ರನೇ ಕಾಪಾಡ್ತಾ ಇದೆ ಬಿಡು ಚಿನ್ನ. ಅಲ್ವೋ ಈಗ ನನಗೆ ದೇಹವೇ ನೋಡೋ, ದೇವಾಲಯ ಆದ್ಮೇಲೆ ನನ್ನ ಆತ್ಮನೆ ನಾನು ಒಳಗಿರೋ ಭಗವಂತನ ದರ್ಶನ ಮಾಡದೇನೆ ಸತ್ತೋಗ್ಬಿಡ್ತೀನಿ ಅನ್ನೋ ಭಯ ಅಷ್ಟೇ ನನ್ಗೆ ಇನ್ನೇ। ಭಯ ಇಲ್ಲ, ಅದು ಇಲ್ಲ. ಹಿಂಗೆ ಸಾವಿರಾರು ದೇಹಗಳನ್ನ ಹೊತ್ತು ಬಂದಿದೀವಿ ಕಣ ನಾವು. ನೀನು ತುಂಬಾ ಮಧ್ಯ ಮಾತಾಡ್ತಿದ್ಯಾ, ಇನ್ಫಾರ್ಮೇಶನ್ ತಗೊಳೋ ಎಷ್ಟು ಬೇಕಾದ್ರೂ. ನಿನಗೆ ಒಂದು ವಿಚಾರ ಕೇಳಿದ್ದಕ್ಕೆ ಉತ್ತರ ಹೇಳು ನನಗೆ. ನೀನು ಯಾವ ಊರಲ್ಲಿದ್ದೀಯಾ? ನಾನು ಬೆಂಗಳೂರಲ್ಲೇ ಇದ್ದೀನಿ, ಯಾರು ಸಾಕ್ತಾ ಇದಾರೆ ನಿನ್ನ? ಅಮ್ಮ ಇದಾರೆ, ಅಪ್ಪ ಇಲ್ಲ, ಅಮ್ಮ ಮತ್ತೆ ಅಣ್ಣ ಇದಾರೆ। ಎಷ್ಟು ಬೇಕೋ ಅಷ್ಟು ಹೇಳು ಅಷ್ಟೇ. ಅವ್ರಿಗೆ ಹೆಂಗೆ ಸಂಪಾದನೆ ನಿನ್ನ ನೋಡ್ಕೊಳಕ್ಕೆ? ಅಮ್ಮ ಮನೆ ಕೆಲಸ ಮಾಡ್ತಾರೆ, ಅಣ್ಣ ಡಾಕ್ಟರ್ ಹತ್ರ ಆಕ್ಯುಪ್ರೆಷರ್ ಯೂಸ್ ಮಾಡ್ತಾನೆ। ಓಕೆ, ಅಕ್ಯುಪ್ರೆಷರ್ ಕೂಡ ಹೆಲ್ಪ್ ಆಗುತ್ತೆ ಇದಕ್ಕೆ. ನಾನು ಆಕ್ಯುಪಂಚರ್ ಕೂಡ ತಗೊಂಡಿದ್ದೆ, ಅದನ್ನ ತಗೊಂಡ್ಮೇಲೆ ಜಾಸ್ತಿ ಆಗೋಯ್ತು ಮತ್ತೆ, ಹೌದು. ಎನರ್ಜಿ ಬ್ಯಾಲೆನ್ಸ್ ಮಾಡೋದು ಅಂತ ಏನೋ ಹೇಳಿದ್ರು, ಅದನ್ನ ಮಾಡಿದ್ಮೇಲೆ ತುಂಬಾ ಅದು ಶೋಲ್ಡರ್ ವರೆಗೂ ಬಂದ್ಬಿಡ್ತು ನನಗೆ। ಓಕೆ, ಇವಾಗ ಸಾವು ನೋವು ಇದೆಲ್ಲ ಚಿಂತೆಗಳು ಬಿಟ್ಬಿಡಪ್ಪಿ. ಎಲ್ಲಾರು ಯಾರು ಪೂರ್ಣ ಆರೋಗ್ಯವಂತರಾಗಿರೋರು ನಾಳೆ ಹೋಗ್ಬಿಡ್ಬೋದು. ಹೌದಾ? ಆದ್ರೆ ನೀನು ಬದುಕಿ ಸಾಧಿಸ್ತೀಯ. ಇನ್ನು ಮಸ್ಕ್ಯುಲರ್ ಡಿಸ್ಟ್ರೋಫಿ ಬೆರಿ ಬೆಳೆಯದ ಹಾಗೆ ಏನಕ್ಕೆ ಕೇಳದೆ ಯಾವ ಊರಲ್ಲಿದೆಯಾ ಅಂದ್ರೆ, ನೀನು ಹಸುಗಳ ಜೊತೆಗೆ ಬದುಕಿದ್ರೆ ನಿನ್ನ ಆಯುಷ್ ಜಾಸ್ತಿ ಆಗತ್ತೆ. ಗೋಶಾಲೆಗಳಲ್ಲಿ ಗೋವುಗಳ ಜೊತೆ, ಅದು ಏನು ನಾಟಿ ಗೋವುಗಳ ಜೊತೆ ಬೆಳೆದ್ರೆ ನಿನಗೆ ದಿನೇ ದಿನೇ ಇಂಪ್ರೂವ್ಮೆಂಟ್ ಕಾಣುತ್ತೆ. ಮತ್ತೆ ಆದಷ್ಟು ಶಂಖಗಳಲ್ಲಿ ನೀರ್ ಕುಡಿ. ಈ ಶಂಖ ಇರುತ್ತಲ್ಲ ಚೆನ್ನಾಗಿ, ಅದರಲ್ಲಿ ನೀರ್ ಹಾಕೊಂಡು ಕುಡಿ. ಮತ್ತೆ ಶಂಖ ಭಸ್ಮ ತಗೋ, ಮತ್ತೆ ಶೃಂಗ ಭಸ್ಮ ತಗೋ. ಇವೆಲ್ಲ ಸಿಗುತ್ತೆ ಅವರ ಹತ್ರ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಮತ್ತೆ ಈ ಹಸು ಕೊಂಬಿರುತ್ತಲ್ಲ, ಹಸು ಕೊಂಬನ್ನ ತೇದು ಗಂಧದ ಕಲ್ಲಿನ ಮೇಲೆ ತೇದಿರುವಂತಹ ಗಂಧ ಇದೆಯಲ್ಲ, ಅದನ್ನ ನೀನು ದಿನಕ್ಕೊಂದು ಒಂದು ಚಿಟಿಕೆಯಷ್ಟು ನೀನು ಅನ್ನದಲ್ಲಿ ಹಾಕು. ಓಕೆ, ಇದು ಸಿಗೋದು ಸ್ವಲ್ಪ ಕಷ್ಟ ಅವ್ರ ಹತ್ರ, ಹಸು ಕೊಂಬು ಹಸು ಕೊಂಬು ಸಿಗತ್ತೆ ಯಾರ ಹತ್ರ ಆದ್ರೂ. ಅದನ್ನ ಮಾಡು, ಇಷ್ಟು ಮಾಡು, ನಿನ್ ಒಳ್ಳೇದಾಗತ್ತೆ. ಓಕೆ, ಭಯ ಬೀಳ್ಬೇಡ ಬಂಗಾರು. ನನಗೆ ಇನ್ನೊಂದಿದೆ, ನನಗೆ ಅವಾಗಿಂದ ಚಿಕ್ಕ ವಯಸ್ಸಿಂದ ಬರೀ ಆಧ್ಯಾತ್ಮದ ಚಿಂತನೆ ಜಾಸ್ತಿ, ಈಗ ನಾಮ ಜಪ ಮಾಡ್ಬೇಕಾದ್ರೆ
ಅದನ್ನ ಹೇಗ್ ಮಾಡ್ಬೇಕು? ಆರೋಗ್ಯದ ಬಗ್ಗೆ ಮಾತಾಡ. ಮಸ್ಕ್ಯುಲಾರ್ ಡಿಸ್ಟ್ರೋಫಿ ಅಂದ್ರೆ ಇದು ಗಂಡು ಮಕ್ಕಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಇದು ಹೆಣ್ಣು ಮಕ್ಕಳಿಗೆ ಬರೋದಿಲ್ಲ. ಹೆಣ್ಣು ಮಕ್ಕಳಿಗೆ ಮಸಲ್ ಮೇಲೆ ಫ್ಯಾಟ್ ಇರುತ್ತೆ, ಗಂಡು ಮಕ್ಕಳಿಗೆ ಫ್ಯಾಟ್ ಮೇಲೆ ಮಸಲ್ ಇರುತ್ತೆ. ಮಸಲ್ ಡಿಟೀರಿಯರೇಟ್ ಆಗೋದನ್ನ ಮಸ್ಕ್ಯುಲಾರ್ ಡಿಸ್ಟ್ರೋಫಿ ಅಂತಾರೆ. ಇದನ್ನ ನೀನು ಅನುಭವಿಸ್ತಾ ಇದೀಯಾ ಜನ್ಮಾಂತರ ಕರ್ಮದಿಂದ? ಯಾವ ಕರ್ಮ ಮಾಡಿದ್ರೆ? ಜಾಸ್ತಿ ಮಾತಾಡ್ಬೇಡ, ನಿನಗೆ ಒಳ್ಳೇದಾಗತ್ತೆ, ಧೈರ್ಯವಾಗಿರು. ಮತ್ತೆ ನೀನು ಈ ಫಾರಿನ್ ಕಂಟ್ರಿಗಳಲ್ಲಿ ಈ ರೋಗ ಬಂದ್ರೆ ಡಾಕ್ಟರ್ಗಳೇ ಅರ್ಧ ಎದುರಿಸಿ ಕೊಂದು ಬಿಡ್ತಾರೆ. ಅಯ್ಯೋ ಆಗೋಯ್ತು ನಿನ್ ಕತೆ, ನೀನ್ ಇಷ್ಟೆ, ನಿನ್ ಲೈಫೇ ಇಷ್ಟೆ ಅಂತ 5 ವರ್ಷದ ಮಗುಗೆ ಹೇಳ್ಬಿಡ್ತಾರೆ ನೀನು ಇದ್ರ ಕತೆ ಏನು ಅಂತ ಮೆಂಟಲಿ. ಅದು ಅದು ನಿಮಗೆ ಮಾರ್ಕ್ ಆಗಿರೋದು. ಹಿಂದಿನ ಕಾಲದಲ್ಲಿ ಮಸ್ಕ್ಯುಲರ್ ಡಿಸ್ಟ್ರೋಫಿ ಬಂದಿರುವಂತಹ ಭಾರತೀಯರು ಅವ್ರಿಗೆ ಸಾವು ಯಾವಾಗ ಬರುತ್ತೆ ಅವ್ರಿಗೆ ಗೊತ್ತಿರ್ಲಿಲ್ಲ, ತುಂಬಾ ವರ್ಷ ಬದುಕ್ತಾ ಇದ್ರು. ಈ ಸಾವು ಯಾವಾಗ ಎಷ್ಟು ದಿವಸ ಬದುಕ್ತೀವಿ ಅಂತ ಹೇಳೋ ಈ ಕಾನ್ಸೆಪ್ಟ್ ಇದೆಯಲ್ಲ, ಅದು ತುಂಬಾ ಅಸಖ್ಯ. ಡಾಕ್ಟರ್ಗಳು ಹೇಳಲೇಬಾರದು 5 ವರ್ಷ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಹೇಳಬಾರ್ದು ಅದು. ಅದು ಏನಕ್ಕೆ ಹೇಳ್ಬೇಕು? ಒಂದು ಮನುಷ್ಯ ಇದ್ದಂಗೆ ಇನ್ನೊಂದು ಮನುಷ್ಯ ಇರಲ್ಲ. ಮಸ್ಕ್ಯುಲರ್ ಡಿಸ್ಟ್ರೋಫಿ ತರನೇ ಇದ್ದು ಒಬ್ಬ ಸೈಂಟಿಸ್ಟ್ ಮೊನ್ನೆ 70 ವರ್ಷವರೆಗೂ ಇರ್ಲಿಲ್ವನ, ಏನಾಗಲ್ವ? ನಿನ್ನ ದೃಢ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಬೆಳೆಯದಂಗ್ ನೋಡ್ಕೋ ಹಸುವಿನ ವಿಚಾರಗಳಲ್ಲಿ. ಹೆಂಗೂ ನಿನಗೆ ಉದ್ಯೋಗ ಇಲ್ವಲ್ಲ, ಯಾವ್ದಾರ ಗೋಶಾಲೆಯಲ್ಲಿ ಸೇರ್ಕೊಂಡ್ಬಿಡು, ಅಕೌಂಟ್ಸ್ ಬರೆಯೋದೇನಾದ್ರು, ಅಲ್ಲೇ ಜೀವನ ನಡೆಸ. ಓಕೆ, ಆಮೇಲೆ ಇನ್ನೊಂದು, ಈ ಡೆಂಟಲ್ ಕ್ಲಿನಿಕ್ ಅಲ್ಲಿ ಹಲ್ಲುಗಳ ಮೇಲೆ ತುಂಬಾ ದುಡ್ಡುಗಳು ಕೀಳೋದು ಈ ತರ ಎಲ್ಲ ಮಾಡ್ತಾರೆ. ನನ್ ಕೂಡ ಈಗ ಮೊನ್ನೆ ಮೊನ್ನೆ ಹಲ್ಲು ನೋವು ಬಂದು ಸರ್ಜರಿ ಮಾಡಿಸಿದೀನಿ. ಸರ್ಜರಿ ಮಾಡಿಸಿದ್ಮೇಲೆ ಹಲ್ಲು ಸರಿ ಹೋಗುತ್ತೆ ಅಂತ ಹೇಳಿ, ಫ್ರಂಟ್ ಹಲ್ಲು ಇನ್ನೂ ಅದು ಅಳ್ಳಾಡ್ತಾ ಇದೆ. ಹಲ್ಲು ಮಾಡೋರಿಗೆ ಅಷ್ಟು ಇದೆಲ್ಲ ಹೇಳಬಾರ್ದು ಅವ್ರ ಹತ್ರ, ಅದೊಂದೇ ಬೇಜಾರು. ಇವಾಗ ಒಂದು ವಿಚಾರದಲ್ಲಿ ಸಿಸೇರಿಯನ್ ವಿಚಾರದಲ್ಲಿ ಹೋರಾಟಕ್ಕೆ ಇಳಿದಿದ್ದಾನೆ, ಜೂಜನ್ ವಿಚಾರದಲ್ಲಿ ಇಳಿದಾನೆ, ಮುಂದೆ ಒಂದಾದ್ಮೇಲೆ ಒಂದು ಮಾಡೋಣ. ಈಗ ಸದ್ಯಕ್ಕೆ ನಿನ್ನ ಆರೋಗ್ಯ ನೋಡ್ಕೋ ಕತ್ತೆ, ಬಂಗಾರದಂತ ಹುಡುಗ ನೀನು, ಆರೋಗ್ಯ ನೋಡ್ಕೋ. ಓಕೆ, ನನ್ಗೆ ಆಧ್ಯಾತ್ಮದಲ್ಲಿ ಒಂದ್ ಎರಡು ಮಾತು ಹೇಳಿ, ನಾಮ ಜಪ ಹೆಂಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅದನ್ನ ನೋಡ. ಮಾಡ್ತೀನಿ, ಕೂತಿದ್ರು ಮಾಡ್ತೀನಿ, ಊಟ ಮಾಡ್ತಾ ಇದ್ರೆ ಮಾಡ್ತಾ ಇದ್ದೀನಿ, ಏನ್ ಸುಮ್ನೆ ಏನಾದ್ರು ಮಾಡ್ತಾರೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸುಮ್ನೆ. ಏನೇ ಕೆಲಸ ಮಾಡಿದ್ರು ಇವೆಲ್ಲ ನಿಮ್ಗೆ ನುಂಗ್ಬೇಕು, ನಿಮ್ಗೆ ಉತ್ತರ ಸಿಗ್ಬೇಕು, ತಲೆ ತಿನ್ಬೇಡ, ಇಡೋ ಫೋನ್ ಪ್ಲೀಸ್. ಯಾರ್ ಅವರ ಹತ್ರ ಇನ್ನೊಂದೇ ಒಂದ್ ಪ್ರಶ್ನೆ, ನನ್ ಕನಸಲ್ಲಿ ಎಷ್ಟೊಂದ್ ಶಿವಲಿಂಗ ದರ್ಶನ ಆಗುತ್ತೆ, ಅದ್ರಲ್ಲಿ ಸೋಮಲಿಂಗ ಮಾತ್ರ ಡ್ಯಾಮೇಜ್ ಮಾಡಿ ಇಟ್ಟಿದ್ದಾರೆ. ಕೊನೆ ತುದಿಲ್ ಒಂದು ಲಿಂಗ ದರ್ಶನ ಮಾಡಕ್ ಹೋಗ್ತಾ ಇದೀನಿ ಕನ್ಸಲ್ಲಿ, ಅದು ತುಂಬಾ ಭಯ ಆಗ್ಬಿಡ್ತು. ಅವಾಗ ಕಣ್ ಬಿಟ್ಬಿಟ್ಟೆ. ಮತ್ತೆ ಶ್ವೇತ ಬಿಳಿ ನಾಗರಾವ್ಗಳು ಈಗ ದೇವಸ್ಥಾನದಲ್ಲಿ ಎರಡು ಕಾಣ್ಕೊಂಡಿರೋ ತರ ಕನ್ಸ್ ಬೀಳುತ್ತೆ. ಎಲ್ಲ ದೈವಾನುಸಂಧಾನ ಕಣೋ, ಜನ್ಮಾಂತರದ್ದು ತಲೆ ಕೆಡಿಸ್ಕೋಬಿಡುವೋ, ಕಾನ್ಸಂಟ್ರೇಟ್ ಆನ್ ಗುಡ್ ಥಿಂಗ್, ರಿಸಲ್ಟ್ ನೋಡ್ಬಿಡ್ವೋ, ನೀನ್ ಸುಮ್ನೆ ಮಾಡ್ತಾ ಹೋಗು. ಓಕೆ, ಆಯ್ತು ಅವ್ರ ಹತ್ರ ಹೇಳ್ದಂಗ್ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಅದ್ ಏನಾಗುತ್ತೋ ಆಗ್ಲಿ, ಚಿಂತೆ ಮಾಡ್ಬೇಡ. ಕರೆಕ್ಟಾಗಿ 5 ವರ್ಷದ ನಂತರ, ಇವತ್ತಿಗೆ 5 ವರ್ಷದ ನಂತರ ಅಂದ್ರೆ ಐದು ಮೂರ್ಲ ಹದಿನೈದು ಆರೈದಲ್ 30 ಅಂದ್ರೆ ಸುಮಾರು 2000 ದಿನದ ನಂತರ ನನಗೆ ಫೋನ್ ಮಾಡು. ಓಕೆ, ಓಕೆ, ಇನ್ 5 ವರ್ಷ ಬಿಟ್ಕೊಂಡು ಕಾಲ ಮಾಡ್ಲಾ, ಮತ್ತೆ ಆ ಡಾಕ್ಟರ್ ಬಗ್ಗೆ ವಿಚಾರಿಸ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು, ತುಂಬಾ ತುಂಬಾ ಧನ್ಯವಾದ ಹರತ್ರ.